ನಮಸ್ಕಾರ ಎಲ್ಲರಿಗೂ. ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಹನುಮಂತ ನಗರ 55th ರೋಡ್ನಲ್ಲಿ ಬಂದಿದ್ದೇವೆ. ಇಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ 60th ತಿರುಪಡಿ ಉತ್ಸವವನ್ನು ಮಾಡುತ್ತಿದ್ದಾರೆ. ತಿರುಪಡಿ ಉತ್ಸವ ಅಂದರೆ ಎಲ್ಲ ಮೆಟ್ಟಿಲಿಗೂ ಅರಿಶಿನ ಕುಂಕುಮ ಹೂವು ಇಟ್ಕೊಂಡು ಬರೋದು. ಶ್ರೀ ಅಯ್ಯಪ್ಪ ಸ್ವಾಮಿ ಸಂಕ್ರಾಂತಿ ಮಕರ ಜ್ಯೋತಿ ಆದಮೇಲೆ ಇದನ್ನು ಮಾಡ್ತಾರೆ. ಪ್ರತಿ ವರ್ಷವೂ ಜನವರಿ 26ರಂದು ತಿರುಪಡಿ ಉತ್ಸವವನ್ನು ಮಾಡ್ತಾರೆ. ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಹಾಗೂ ಭಕ್ತಿಗೀತೆಗಳು ಉತ್ಸವದ ಪ್ರಯುಕ್ತ ಭಕ್ತಿಗೀತೆಗಳು ಬೆಳಗಿನಿಂದ ಸಂಜೆವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮವಿರುತ್ತದೆ. ಒಳ್ಳಿ ಸುಬ್ರಹ್ಮಣ್ಯ ದೇವಸೇನ ಸುಬ್ರಹ್ಮಣ್ಯ ಸ್ವಾಮಿಗೆ ರಾಜಬೀದಿಗಳಲ್ಲಿ ಬೆಳಗ್ಗೆ ಉತ್ಸವ ಕೂಡ ಏರ್ಪಡಿಸಿರುತ್ತಾರೆ. ಈಗ ಎ ಗಣೇಶ್ ರಾವ್ ಅವರು ಎಲ್ಲ ಮೆಟ್ಟಿಗೂ ಅರಿಶಿನ ಕುಂಕುಮ ಹಾಗೂ ಹೂವನ್ನು ಇಟ್ಟಿಕೊಂಡು ಬರುತ್ತಿದ್ದಾರೆ. ಮೊದಲು ಗಣಪತಿ ದೇವಸ್ಥಾನಕ್ಕೆ ಯಾರು ಏನಾರ ಹರಕೆ ಹೊತ್ಕೊಂಡು ಏನಾರ ಆಗಬೇಕು ಅಂತ ಇದ್ರ ಸಂಕಲ್ಪ ಮಾಡ್ಕೊಂಡು ಪ್ರತಿಯೊಂದು ಮೆಟ್ಟಿಗೂ ಅರಿಶಿನ ಕುಂಕುಮ ಹೂವ ಕರ್ಪೂರ ಕೂಡ ಹಚ್ಚಬಹುದು. ವಿಶೇಷವಾಗಿ ಗಣರಾಜ್ಯೋತ್ಸವದಂದು ತಿರುಪಡಿ ಉತ್ಸವದಂದು ಹೆಚ್ಚಾಗಿ ಜನರು ಬಂದು ಇಲ್ಲಿ ಅರಿಶಿನ ಕುಂಕುಮ ಇಡ್ತಾರೆ. ಹಾಗೂ ಮಾಘ ಮಾಸದ ಪೂರ್ತಿ ಕೂಡ ಕೆಲವರು ಮೆಟ್ಟಿಲುಗಳಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ಬರ್ತಾರೆ. ಶ್ರೀ ಮಹಾಗಣಪತಿಯ ದೇವಸ್ಥಾನ ಪಂಚಮುಖಿ ಏಕದಂತ ಇದ್ಮೇ ವಕ್ರ ತುಂಡಾಯ ಧೀಮಯಿ ತನ್ನೋದಂತಿ ಪ್ರಚೋದಯಾತ್. ಓಂ ಶ್ರೀ ಮಹಾಗಣಪತಿಯೇ ನಮಃ. ನೋಡಿ, ಪ್ರತಿಯೊಂದು ಮೆಟ್ಟಿಲಿಗೂ ಭಕ್ತಾದಿಗಳೆಲ್ಲರೂ ಅರಿಶಿನ ಕುಂಕುಮ ಹೂವನ್ನು ಇಟ್ಕೊಂಡು ಬರ್ತಿದ್ದಾರೆ. ನೋಡಿ, ಗಣೇಶ ಎಲ್ಲ ಮೆಟ್ಟಿಲಿಗೂ ಎಷ್ಟು ಚೆನ್ನಾಗಿ ಭಕ್ತಿ ಶ್ರದ್ಧೆಯಿಂದ ಅರಿಶಿನ ಕುಂಕುಮ ಹೂವ ಇಟ್ಕೊಂಡು ಬರ್ತಾವ್ರೆ. ಶ್ರೀ ಆದಿ ಉದ್ಭವ ಆದಿಶೇಷ ಸ್ವಾಮಿಯ ದೇವಸ್ಥಾನ ಪನ್ನಗಾಧಿಪತಿ ದೇವ ಹನಂತ ನಾಮ ನಾಮತ ನಿತ್ಯಂ ನಾಗರಾಜ ನಮೋಸ್ತುತೆ. ಈಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೇವೆ. ಸುಬ್ರಹ್ಮಣ್ಯ ಸ್ವಾಮಿ ಮಹಾಗೋಪುರ ಇಂದು ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಬೆಳಗಿನಿಂದ ಸಂಜೆವರೆಗೂ ಭಕ್ತಿ ಗೀತೆಗಳ ಕಾರ್ಯಕ್ರಮಗಳು ಕೂಡ ಇರುತ್ತದೆ. ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಇಲ್ಲಿ ಭಜನೆ ಹಾಗೂ ಹಾಡು ಭಕ್ತಿಗೀತೆಗಳನ್ನು ಕಾರ್ಯಕ್ರಮ ನಡೆಯುತ್ತಿದೆ. ಭಕ್ತಾದಿಗಳೆಲ್ಲರೂ
ನೋಡುತ್ತಿದ್ದಾರೆ. ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಕಾರ್ತಿಕ ಅಸ್ತಾಯ ಧೀಮಿ ಸತ್ಯಸ್ತಾಯ ಧೀಮಿ ತನ್ನು ಸ್ಕಂದ ಪ್ರಜೋದಯಾತ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಇಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.